ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಷ್ಟು ಕನ್ನಡಿಗ. ಎಸ್ ಫ್ರೆಂಡ್ಸ್, ಬನ್ನಿ ಇವತ್ತು ಈ ಒಂದು ಕೈ ಬಗ್ಗೆ, ಸಾರಿ, ಈ ಒಂದು ಚಾರ್ಟ್ ಬಗ್ಗೆ, ಬರ್ತ್ ಚಾರ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ನು ಒತ್ತಿ ನಾನು ಹಾಕ್ಕೊತೀನಿ. ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ಸ್ ನಿಮಗೆ ಬಂದು ತಲುಪುತ್ತೆ, ಹಾಗಾಗಿ ನೀವು ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ, ನೋಡಿ, ಒಬ್ಬ ವ್ಯಕ್ತಿಯ ಡೆಸ್ಟಿನಿ ಅಂದರೆ ಒಂದು ವ್ಯಕ್ತಿಯ ಒಂದು ಭವಿಷ್ಯ ಆತನ ಒಂದು ಚಾರ್ಟಲ್ಲಿ ನಮಗೆ ನಿಖರವಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಹಾಗಾಗಿ ಚಾರ್ಟ್ ಬಗ್ಗೆ ನಿಮಗೆ ಕ್ರಿಶ್ಚಿಯಾನೋ ರೊನಾಲ್ಡೋ ಗೊತ್ತು ನಿಮಗೆ, ತುಂಬ ಫೇಮಸ್ ಫುಟ್ಬಾಲ್ ಆಟಗಾರ. ಅವರು ಮಾಡದೇ ಇರುವಂಥ ಸಾಧನೆ ಇಲ್ಲ, ಅಷ್ಟು ಅದ್ಭುತವಾದಂಥ ಆಟಗಾರ ಹಾಗೂ ಪ್ರಪಂಚದ ಅತಿ ಶ್ರೀಮಂತ ಒಂದು ಆಟಗಾರರಲ್ಲಿ ಇವರು ಸಹ ಒಬ್ಬರು. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್, ಹಾಗಾದರೆ ನೋಡೋಣ ಇವರ ಜಾತಕದಲ್ಲಿ ನಿಜವಾಗೂ ಅಂಥದ್ದೇನಾದರೂ ವಿಶೇಷ ಇದೆಯಾ ಅಥವಾ ಇಲ್ವ ಅಂತ. ಸ್ಪೆಷಲಿ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಫಸ್ಟ್ ನೋಡಿ, ಇದು ಅಸೆಂಡೆಂಟ್ ಅಂದರೆ ನಮ್ಮ ಒಂದು ಲಗ್ನ. ಸೊ ಇದು ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಡುತ್ತೆ. ವೃಶ್ಚಿಕ ಲಗ್ನದಲ್ಲಿ ಮುಖ್ಯವಾಗಿ ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಆಗಿರಬೇಕು, ಆವಾಗ ಆ ಒಂದು ವ್ಯಕ್ತಿ ಬಹಳ ಅಭಿವೃದ್ಧಿ ಹೊಂದ್ತಾನೆ ಅಂತ ಹೇಳ್ಬೋದು. ನೋಡಿ, ಲಗ್ನಾಧಿಪತಿ ಕೇಂದ್ರ ಅಥವಾ ತ್ರಿಕೋನದಲ್ಲಿರಬೇಕು ಅಂತ ಹೇಳ್ತಾರೆ. ನೋಡಿ, ವೃಶ್ಚಿಕ ಲಗ್ನಕ್ಕೆ ಮಂಗಳ ಐದನೇ ಮನೆಯಲ್ಲಿ ಕೂತಿದ್ದಾನೆ. ಸೊ ಮಂಗಳ ಐದನೇ ಮನೆಯಲ್ಲಿ ಕೂತಿರೋದರ ಜೊತೆಗೆ ಶುಕ್ರ ತನ್ನ ಅತ್ಯುಚ್ಚ ಸ್ಥಾನದಲ್ಲಿದ್ದಾರೆ, ಸೊ ಇಲ್ಲಿ ನೋಡಿ, ಲಗ್ನಾಧಿಪತಿ ತ್ರಿಕೋನದಲ್ಲಿರೋದು ಒಂದು ಅದೃಷ್ಟ, ಅದೇ ಒಂದು ಶುಕ್ರ ಸಹ ತುಂಬ ಎಕ್ಸಾಲ್ಟೇಷನ್ ಪೊಸಿಷನಲ್ಲಿ ಲಗ್ನಾಧಿಪತಿ ಜೊತೆ ಇರೋದು ಇನ್ನೊಂದು ವಿಶೇಷ. ಸೊ ಇಷ್ಟಲ್ಲ ಅಂದರೆ ಮತ್ತೆ ಇನ್ನೊಂದು ವಿಶೇಷ ಅಂದರೆ, ನೋಡಿ, ಶನಿ ಮತ್ತು ಎಸ್ ಆಫ್ ಕೋರ್ಸ್ ನೋಡಿ, ಇಲ್ಲಿ ಲಗ್ನಾಧಿಪತಿ ಎಸ್ ಆಫ್ ಕೋರ್ಸ್ ಮಂಗಳ ಐದನೇ ಮನೆಗಿದ್ದಾನೆ. ಸೊ ಮಂಗಳ ಐದನೇ ಮನೆಯ ಅಧಿಪತಿ ಗುರು ಬಂದು ಮೂರನೇ ಮನೆಯಲ್ಲಿ ಇದ್ದಾನೆ. ಐದನೇ ಮನೆಯ ಅಧಿಪತಿ ಗುರು ಬಂದು ಮೂರನೇ ಮನೆಯಲ್ಲಿದ್ದಾನೆ ಅಂದರೆ ಪರಾಕ್ರಮ ಸ್ಥಾನ. ಮೂರನೇ ಮನೆ ಅಂದರೆ ಪರಾಕ್ರಮ ಸ್ಥಾನ. ಸೊ ಮೂರನೇ ಮನೆಯಲ್ಲಿ ಗುರು ತುಂಬ ವೀಕ್ ಆಗ್ತಾನೆ. ಆದರೆ ಇಲ್ಲಿ ಗುರು ವೀಕ್ ಆಗಲ್ಲ, ಯಾಕೆ ಅಂದರೆ ನೋಡಿ, ಈ ಒಂದು ಡಿಸ್ಪಾಸಿಟರ್ ಅಂದರೆ ಆ ಒಂದು ಮನೆಯಲ್ಲಿ ಕೂತಿರುವಂತಹ ಒಂದು ಮೂರನೇ ಮನೆಯ ಅಧಿಪತಿಯಾದಂತಹ ಶನಿ ಮೊದಲನೇ ಮನೆಯಲ್ಲಿ ಕೂತಿದ್ದಾನೆ. ಮೊದಲನೇ ಮನೆ ಒಂದು ತ್ರಿಕೋನನೋ ಹೌದು, ಕೇಂದ್ರನೋ ಹೌದು, ಹಾಗಾಗಿ ಅತ್ಯಂತ ಉನ್ನತವಾದ ಸ್ಥಾನ ಅಂತ ಹೇಳ್ಬೋದು. ಹಾಗಾಗಿ ಗುರುವಿನ ನೀಚ ಭಂಗವನ್ನು ಇಲ್ಲಿ ಶನಿ ಉಂಟು ಮಾಡಿರ್ತಾನೆ. ಸೊ ಹಾಗಾಗಿ ಇವರು ಅದ್ಭುತವಾದಂಥ ಯಶಸ್ಸನ್ನು ಗಳಿಸಿದ್ದಾರೆ. ಸ್ಪೆಷಲಿ ಯಾಕೆ ಅವರು ಅದ್ಭುತ ಯಶಸ್ಸನ್ನು ಗಳಿಸಿದ್ದಾರೆ ಅಂದರೆ, ನೋಡಿ, ಐದನೇ ಮನೆ ಲಗ್ನಾಧಿಪತಿ ಕೂತಿರೋದು. ಐದನೇ ಮನೆ ಅಂದರೆ ಆಟ, ಮನರಂಜನೆ ಹಾಗೂ ಕ್ರಿಯೇಟಿವಿಟಿ ಅಂದರೆ ಕ್ರಿಯಾಶೀಲತೆ ಇವುಗಳಿಗೆ ಸಂಬಂಧಪಟ್ಟಿರುವಂಥ ಮನೆ ಆಗಿರುತ್ತೆ. ಸೊ ಆಗ ಆಗಿರೋದ್ರಿಂದ ಐದನೇ ಮನೆಯಲ್ಲಿ ಲಗ್ನಾಧಿಪತಿ ಇರೋದ್ರ ಜೊತೆಗೆ ಶುಕ್ರ ಅತ್ಯಂತ ಉನ್ನತ ಸ್ಥಾನದಲ್ಲಿರೋದನ್ನು ಸಹ ನಾವು ಪರಿಗಣಿಸಬೇಕು. ಮತ್ತು ಶನಿ ಮೂರು ಮತ್ತು ನಾಲ್ಕನೇ ಮನೆ ಅಧಿಪತಿಯಾಗಿದ್ದು ಐದನೇ ಮನೆಯ ಅಧಿಪತಿಯನ್ನು ನೀಚ ಭಂಗವನ್ನು ಉಂಟು ಮಾಡಿರೋದ್ರಿಂದ ಐದನೇ ಮನೆ ತುಂಬ ಸ್ಟ್ರಾಂಗ್ ಇರೋದನ್ನು ಕಾಣ್ತಾ ಇದ್ದೀವಿ. ಇನ್ನು ರಾಹು ಆರನೇ ಮನೆಗಿದ್ದರೆ ಅತ್ಯುತ್ತಮವಾದಂಥ ಯಶಸ್ಸನ್ನು ತಂದುಕೊಡ್ತಾನೆ ಅಂತ ನಿಮಗೆಲ್ಲ ಗೊತ್ತಿದೆ. ಕೇತು ಹನ್ನೆರಡು ಮೋಕ್ಷದಾಯಕ, ಮೋಕ್ಷದ ಮನೆಯಲ್ಲಿರೋದು ತುಂಬ ಒಳ್ಳೆಯದು. ಹಾಗೆ ಒಂಬತ್ತನೇ ಮನೆ ನೋಡಿ, ಭಾಗ್ಯ ಸ್ಥಾನ. ಸೊ ಭಾಗ್ಯಾಧಿಪತಿ ಬಂದು ಒಂಬತ್ತನೇ ಮನೆಯಲ್ಲಿರೋದು ಅತ್ಯಂತ ಹೆಚ್ಚಿನ ಒಂದು ಅಂದರೆ ತ್ರಿಕೋನಾಧಿಪತಿ ತ್ರಿಕೋನದಲ್ಲಿರುವಂಥದ್ದು ಅತ್ಯಂತ ಹೆಚ್ಚಿನ ರಾಜಯೋಗ ಅಂತ ಹೇಳ್ಬೋದು. ಸೊ ಇದು ಸೂಪರ್. ಸೊ ಹಾಗೆಯೇ ನೋಡಿ, ಒಂದು ಬುಧ
ಸೊ ನೋಡಿ, ಬುಧ ಬಂದು ಎಷ್ಟನೇ ಮನೆ ಅಧಿಪತಿ? ಎಂಟನೇ ಮನೆ ಅಧಿಪತಿ. ಎಂಟು ಅಂದರೆ ಅಷ್ಟೊಂದು ಬ್ಯಾಡ್ ಹೌಸ್ ಅಂತ ಹೇಳ್ತಾರೆ. ಸೊ ಥರ್ಡ್ ಹೌಸು ಸಹ ಒಂದು ಮೆಲಿಫಿಕ್ ಹೌಸ್, ಬ್ಯಾಡ್ ಹೌಸ್. ಹಾಗಾಗಿ ಎಂಟನೇ ಮನೆ ಅಧಿಪತಿ ಮೂರನೇ ಮನೆಗೆ ಬಂದಿರೋದು ತುಂಬ ಉತ್ತಮವಾದಂಥ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು, ವೃತ್ತಿಗೆ ಅಧಿಪತಿಯಾದಂತಹ ಸೂರ್ಯ ಬಂದು ಇಲ್ಲಿ ಮೂರನೇ ಮನೆಯಲ್ಲಿದ್ದಾನೆ. ಸೂರ್ಯ ಮೂರನೇ ಮನೆಯಲ್ಲಿದ್ದಾಗ ಅತ್ಯಂತ ಹೆಚ್ಚಿನ ಪ್ರಖ್ಯಾತಿಯನ್ನು, ಸಾಮರ್ಥ್ಯವನ್ನು ಎಲ್ಲ ಕೊಡ್ತಾನೆ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ನೀಚ ಭಂಗವನ್ನು ಉಂಟು ಮಾಡಿರುವಂಥ ಅಂದರೆ ಐದನೇ ಮನೆಯ ಅಧಿಪತಿ ಜೊತೆಗೆ ಕೂತಿರೋದ್ರಿಂದ, ಅಂದರೆ ಇವರು ಆ ಒಂದು ಪ್ರೊಫೆಷನ್ ಅಂದರೆ ವೃತ್ತಿಯಾಗಿ ತಗೋತಾರೆ ಅಂತ ಹೇಳ್ಬೋದು. ಅಂದರೆ ಆಟವನ್ನು ಇವರ ವೃತ್ತಿಯನ್ನಾಗಿ ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೀಗೆ ಇವರ ಜಾತಕ ಅತ್ಯಂತ ಉತ್ತಮವಾಗಿದೆ. ಇವರು ಬಾರ್ನ್ ಟು ಬಿ ಪ್ಲೇ, ಅಂದರೆ ಹುಟ್ಟಿರೋದೇ ಆಟದಲ್ಲಿ ವಿಕ್ರಮವನ್ನು, ಪರಾಕ್ರಮವನ್ನು, ಅದ್ಭುತ ಯಶಸ್ಸನ್ನು ಸಾಧಿಸೋದಕ್ಕೆ ಅಂತ ಹೇಳ್ತಾ, ಇವರು ಜೀವನ ಬಹಳ ಸುಗಮವಾಗಿರುತ್ತೆ, ಬಹಳ ಸಂತೋಷವಾಗಿರುತ್ತೆ. ಹಾಗಾಗಿ ಈ ಒಂದು ಮಹಾನ್ ದಿವ್ಯ ಚೇತನ ಹೀಗೆ ಬೇರೆಯವರಿಗೆ ಇನ್ಸ್ಪೈರ್ ಆಗಿ, ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡ್ತಾ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.